ಚಂದ್ರ ಬೋಸರ 125ನೆಯ ಜನ್ಮದಿನದ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಈ ದಿನ ನಮ್ಮೆಲ್ಲರ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಆದ್ದರಿಂದ ನಾನು ಹರ್ಷ ಡಂಬಾಳ್ ಸುಭಾಷ್ ಚಂದ್ರ ಬೋಸರ 125 ವರ್ಷದ ಜನ್ಮದಿನೋತ್ಸವದಂದು ಕೆಲವು ವಿಷಯಗಳನ್ನು ತಮ್ಮೊಡನೆ ಮೆಲುಕು ಹಾಕಬೇಕೆನ್ನುತ್ತೇನೆ. ಪೃಥ್ವಿಯ ಮೇಲೆ ಅನೇಕ ಜನ್ಮರಾಶಿಗಳು ಹುಟ್ಟಿ ನಶಿಸ್ತಾವ. ಆದರೆ ಆ ಚಂದ್ರಾರ್ಕವಾಗಿ ಕೆಲವು ವ್ಯಕ್ತಿಗಳ ಜನ್ಮ ಆ ದೇಶಕ್ಕಾಗಿ, ಆ ದೇಶದ ಜನತೆಗಾಗಿ, ಮಾನವ ಕುಲಕ್ಕಾಗಿ, ಇಡೀ ಯುವ ಸಮುದಾಯಕ್ಕೆ ಒಂದು ಆದರ್ಶಪ್ರಾಯವಾಗಿರುವಂಥ ಕೆಲವೇ ವ್ಯಕ್ತಿಗಳು ಹುಟ್ಟುತ್ತಾರೆ. ಉದಾಹರಣಾರ್ಥವಾಗಿ ವಿವೇಕಾನಂದರು. ವಿವೇಕಾನಂದರ ಗರಡಿಯಲ್ಲಿಯೇ ವಿವೇಕಾನಂದರ ತತ್ವಜ್ಞಾನವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಂತ ಸುಭಾಷ್ ಚಂದ್ರ ಬೋಸ್ ಭಾರತದ ರತ್ನ. 125 ವರ್ಷಗಳ ಹಿಂದೆ ಕಲ್ಕತ್ತಾದ ಹತ್ತಿರದ ಕಟಕ್ ದರ್ವಾಗ ಸುಭಾಷ್ ಚಂದ್ರ ಬೋಸರ ಜನನ ಆಗ್ತದೆ. ಸುಭಾಷ್ ಚಂದ್ರ ಬೋಸರ ಮನೆತನ ಕಲ್ಕತ್ತಾದ ಸಮೀಪದ ಕಟಕದಲ್ಲಿ ಬಹಳ ಶ್ರೀಮಂತ ಮನೆತನ. ಅವರ ತಂದೆ ಮುಖ್ಯವಾಗಿ ಜಾನಕಿನಾಥ್ ಬೋಸ್ ಅಂತ ತಿಳ್ಕೊಂಡು ಆಗಿನ ಕಾಲದ ರಾಯ್ ಬಹದ್ದೂರ್ ಪದವಿಯನ್ನು ಪಡೆದಂತಹ ಅತ್ಯಂತ ಪ್ರಸಿದ್ಧ ವಕೀಲರು ಮತ್ತು ಕರ್ತೃತ್ವ ಶಕ್ತಿಯಲ್ಲಿ ಬಹಳ ಮೇಧಾವಿಗಳು. ಕಲ್ಕತ್ತಾದ ಗಂಗಾ ನಾರಾಯಣ್ ದತ್ ಅವರ ಮಗಳು ಪ್ರಭಾವತಿ ಅವರ ತಾಯಿ. ಈ ಜಾನಕಿನಾಥ್ ಮತ್ತು ಪ್ರಭಾವತಿ ಇವರ ಮಗನಾಗಿ ಹುಟ್ಟಿದ ಸುಭಾಷ್ ಚಂದ್ರ ಬೋಸರಿಗೆ ಬಾಲ್ಯದಿಂದಲೂ ಗುಲಾಮಗಿರಿಯ ಬಗ್ಗೆ ಒಂದು ತರಹದ ಅಸಹ್ಯ ಮತ್ತು ತಿರಸ್ಕಾರ. ಆದ್ದರಿಂದ ಭಾರತದ ಸ್ವಾತಂತ್ರ್ಯದ ಕಿಡಿ ಅವರಲ್ಲಿ ಬಾಲ್ಯದಲ್ಲಿಯೇ ಹುಟ್ಟಿದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಮುಖ್ಯವಾಗಿ ಕಾರಣ ಅವರ ಮುಖ್ಯಾಧ್ಯಾಪಕರಾದಂಥ ವೇಣಿ ಮಾಧವ ದಾಸ್. ಆ ವೇಣಿ ಮಾಧವ ದಾಸ್ ಅವರ ಶಿಕ್ಷಣ ಇಷ್ಟು ಪ್ರಭಾವ ಬೀರಿತ್ತು ಅವ್ರ ಮೇಲೆ ಅಂತ ತಿಳ್ಕೊಂಡಂತಂದರೆ, ಭಾರತ, ಭಾರತೀಯ ಪ್ರಜೆಗಳು ಈ ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತ ಯಾವಾಗಾಗ್ತದ ಮತ್ತು ಮುಕ್ತತೆಯ ಮಾರ್ಗವನ್ನು ಯಾವ ರೀತಿಯಾಗಿ ನಾವು ಕಂಡುಕೊಳ್ಬೇಕು ಅನ್ನುವಂಥದ್ದು ಅವರ ನಿರಂತರವಾದಂಥ ಒಂದು ಕಳಕಳಿ ಮತ್ತು ಆಶಯವಾಗಿತ್ತು ಅಂತ ಅನ್ನೋದು ನಮಗೆ ಕಂಡು ಬರ್ತದೆ. ಜಾನಕಿನಾಥ್ ಬೋಸರಿಗೆ ಒಟ್ಟು 9 ಮಕ್ಕಳು. ಅದರೊಳಗೆ 6 ಗಂಡು ಮಕ್ಕಳೊಳಗೆ 6ನೇಯವರು ಸುಭಾಷ್ ಚಂದ್ರ ಬೋಸರು. ಸುಭಾಷ್ ಚಂದ್ರ ಬೋಸರು 1897 ಜನವರಿ 23ರಂದು ಜನಿಸಿದರು. ಆ ಕಾಲ ಭಾರತದ ರಾಜಕೀಯ ಸಂಕ್ರಮಣದ ಕಾಲವಾಗಿತ್ತು. ಖುದಿರಾಮ್ ಬೋಸರ ಗಲ್ಲು ಇವರ ಚಿಕ್ಕ ವಯಸ್ಸಿನಲ್ಲಿಯೇ ಇವರ ಮೇಲೆ ಪ್ರಭಾವವನ್ನು ಬೀರಿತ್ತು. ಇವರ ಮನೆತನದ ಸಂಬಂಧಪಟ್ಟಂಥ ವ್ಯಕ್ತಿಗಳಾದಂಥ ಕ್ರಾಂತಿಕಾರಿ ತರುಣರ ಅನೇಕ ಜನ, ಸುರೇಶ್ ಬ್ಯಾನರ್ಜಿ, ಅದೇ ಕಾಲದೊಳಗೆ ಈ ಹಾರ್ಡಿಂಜಿನ ಮೇಲೆ ಒಂದು ದಾಳಿಯಾಗಿರ್ತದೆ. ಆ ದಾಳಿಯ ಆರೋಪಿಯನ್ನು ಗಲ್ಲಿಗೇರಿಸಬೇಕು ಅಂತಿದ್ದಾರೆ. ಇವು ಎಲ್ಲ ಥರದ್ದು ಮತ್ತು ಲಾಲಾ ಹರ್ದಯಾಲ್ ಸಿಂಗ್ ಅವರ ಕ್ರಾಂತಿಕಾರಿ ಗುಂಪಿನದ್ದು ಇವೆಲ್ಲನೂ ಇವರಿಗೆ ಬಾಲ್ಯದಲ್ಲಿಯೇ ಒಂಥರದ ಪರಿಣಾಮವನ್ನು ಬೀರಿದ್ದನ್ನು ನಾವು ಕಾಣ್ತೇವೆ. ಕಟಕದೊಳಗೆ ಮತ್ತು ಕಲ್ಕತ್ತಾದೊಳಗೆ ತಮ್ಮ ಶಿಕ್ಷಣವನ್ನು ಪೂರೈಸಿದ ಸುಭಾಷ್ ಚಂದ್ರ ಬೋಸರಿಗೆ ಅವರ ಶಿಕ್ಷಣದ ಆದ್ಯಂತನೂ ಪ್ರಾಮುಖ್ಯವಾಗಿ
ಅವರ ಕಣ್ಣೆದುರು ಗೆದ್ದುದು ಅಂತ ತಿಳ್ಕೊಂಡಿದ್ರೆ ಭಾರತೀಯ ಮೌಲ್ಯಗಳು ಅವರು ಪಡೆಯುತ್ತಿರುವಂತಹ ಶಿಕ್ಷಣದಲ್ಲಿ ಈ ಭಾರತೀಯ ಮೌಲ್ಯಗಳಿಗೆ ಸ್ಥಾನದ ಇರದೇ ಇದ್ದಂಥದ್ದು ಅವರಿಗೆ ತಮ್ಮ ಪ್ರಾಥಮಿಕ ಶಿಕ್ಷಣದೊಳಗೆ ಅನಿಸ್ತಾ ಇತ್ತು. ಇವ್ರ ಮೇಲೆ ಪ್ರಭಾವ ಬೀರಿದಂತಹ ಮತ್ತೊಬ್ಬ ವ್ಯಕ್ತಿ ಅಂತಂದ್ರೆ ರಾಸ್ ಬಿಹಾರಿ ಬೋಸ್ ಚಂದ್ರನಗರದವರು. ಈ ರೀತಿಯಾದಂಥ ಸುಭಾಷ್ ಚಂದ್ರ ಬೋಸರ ಬೆಳವಣಿಗೆ ಆದದ್ದನ್ನು ನಾವು ಕಲ್ಕತ್ತಾ ಮತ್ತು ಕಟಕ್ದೊಳಗೆ ಕಾಣ್ತೇವೆ. ಅವರು ಹದಿಮರೆಯಕ್ಕೆ ಬರೋದ್ರೊಳಗನೆ ಅವರಿಗೆ ಕ್ರಾಂತಿಕಾರಿಗಳ ಗುಂಪಿನ ಸಂಬಂಧ ಬಂದಿತ್ತು. ಅವರಲ್ಲಿ ಕ್ರಾಂತಿಕಾರಿ ಮನೋವೃತ್ತಿ ಬೆಳೀತಾ ಇತ್ತು. ಅವರು ಕಾಲೇಜಿನಲ್ಲಿ ಇದ್ದಾಗ ಆ ಕಾಲೇಜಿನಲ್ಲಿಯೇ ಒಬ್ಬ ಪ್ರೊಫೆಸರ್ ಬಹಳ ಕೆಟ್ಟ ರೀತಿಯಿಂದ ಭಾರತೀಯರ ಬಗ್ಗೆ ನಡೆದುಕೊಳ್ತಾ ಇದ್ದದ್ದನ್ನು ಅಲ್ಲೇ ಆ ವಿದ್ಯಾರ್ಥಿಗಳೆಲ್ಲ ಆ ಪ್ರಾಧ್ಯಾಪಕರನ್ನು ಹಿಗ್ಗಾಮುಗ್ಗ ಒಂದು ದಿವಸ ಹೊಡೆದೇ ಬಿಡ್ತಾರೆ. ಆದ್ರೆ ಆ ಹೊಡೆದುತ್ತರೊಳಗೆ ಸುಭಾಷ್ ಚಂದ್ರ ಬೋಸರು ಇರುವುದಿಲ್ಲ. ಆದರೂ ಸಹಿತ ಅವರ ಹೆಸರು ಅದರೊಳಗೆ ಬಂದು 2 ವರ್ಷದ ಕಾಲ ಅವರು ರಸ್ಟಿಕೇಟ್ ಆಗಬೇಕಾಗ್ತದೆ. ಆದರೆ ಆ ರಸ್ಟಿಕೇಟ್ ಆದಂತಹ ಕಾಲವನ್ನು ಕೂಡ ಅವರು ಅತ್ಯಂತ ಉಪಯುಕ್ತವಾಗಿ ಮಾಡಿಕೊಂಡು ಮುಂದಿಂದಾಗಡೆ ಯೂನಿವರ್ಸಿಟಿ ಎಕ್ಸಾಮಿನೇಷನ್ದೊಳಗೆ ಅವರು ರ್ಯಾಂಕ್ನೊಳಗೆ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಪಾಸ್ ಆದದ್ದನ್ನು ನಾವು ಕಾಣ್ತೇವೆ. ಈ ರೀತಿ ಸುಭಾಷ್ ಚಂದ್ರ ಬೋಸರ ಶೈಕ್ಷಣಿಕ ಇದು ಕಟಕ್ ಮತ್ತು ಕಲ್ಕತ್ತಾ ಈ ಭಾಗಗಳಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ವಿಶ್ವವಿದ್ಯಾಲಯದ ಶಿಕ್ಷಣ ಆದದ್ದನ್ನು ನಾವು ಕಾಣ್ತೇವೆ. ಅವರಿಗೆ ತಾಯಿಯ ಬಗ್ಗೆ ಬಹಳ ಬಹಳ ಪ್ರೀತಿ. ತಾಯಿ ಭಾರತೀಯ ಮೌಲ್ಯಗಳ ಸಾಕಾರ ಸ್ವರೂಪಳಾಗಿದ್ದಳು. ಶಿಕ್ಷಣ ಮುಗಿದ ಮೇಲೆ ಇವ್ರದ್ದು ಕ್ರಾಂತಿಕಾರಿ ಗ್ರೂಪಿನ ಜೊತೆಗೆ ಇರುವಂಥ ಇವರ ಸಂಬಂಧವನ್ನು ಕಂಡುಕೊಂಡಂಥ ಇವರ ತಂದೆ ಮತ್ತು ಇವರ ಫ್ಯಾಮಿಲಿ ಒಳಗಿನ ಜನರು ಕೂಡ ಇವರನ್ನು ಭಾರತದಿಂದ ಸ್ವಲ್ಪ ದಿವಸ ದೂರು ಕಳಿಸಿದ್ರೆ ನಮಗದರಿಂದ ಈ ಕ್ರಾಂತಿಕಾರಿ ಗುಂಪಿನಿಂದ ಇವರ ಸಂಬಂಧವನ್ನು ತಪ್ಪಿಸಬಹುದು ಅನ್ನುವಂಥ ಒಂದು ಯೋಚನೆಯೂ ಇವರ ಕುಟುಂಬದೊಳಗೆ ಬಂದದ್ದನ್ನು ನಾವು ಕಾಣ್ತೇವೆ. ಅದಕ್ಕಾಗಿಯೇ ಇವರನ್ನು ಮೇಧಾವಿಯಾದಂಥ ವಿದ್ಯಾರ್ಥಿ ಆದದ್ದರಿಂದ ಇಂಗ್ಲೆಂಡ್ಗೆ IAS ಮಾಡಲಿಕ್ಕೆ ಕಳಿಸ್ಬೇಕು ಅಂತ ತಿಳ್ಕೊಂಡು ಅವರ ತಂದೆ ಮತ್ತು ಅವರ ಹಿರಿಯ ಅಣ್ಣ ಇವರ ಅಣ್ಣಂದರ ಪ್ರಭಾವ ಸುಭಾಷ್ ಚಂದ್ರ ಬೋಸರ ಮೇಲೆ ಬಹಳ. ಇವರು ಇಂಗ್ಲೆಂಡಿಗೆ ಹೋಗ್ತಾರೆ. ಬಹಳ ಕಡಿಮೆ ದಿವಸ ಉಳಿದಿರ್ತದೆ IAS-ಗೆ. ಆ ಒಳಗಾಗಿನೇ ಇವರ ಮಾಧ್ಯಮಿಕ ಶಿಕ್ಷಣದ ಅಂತ್ಯದೊಳಗಿನ ಪರೀಕ್ಷೆ ಒಳಗೆ ಇವರ ಸಹಪಾಠಿಗಳಾದಂಥವರು ಆಗಲೇ ಇಂಗ್ಲೆಂಡಿಗೆ IAS ಪರೀಕ್ಷೆ ಹಾಕ್ತಾ ಅಂತ ತಿಳ್ಕೊಂಡು ಹೋಗಿರ್ತಾರೆ. ಆದರೆ ಇವರ ತಲೆ ಒಳಗೆ ಒಂದೇ ಒಂದು ಹೋಗೋ ಬಂದ ಹೇಮಂತ ಕೇಳಿದ ಪ್ರಶ್ನೆ ಏನಿರ್ತದೆ, ಅಲ್ಲ ದೇಶದ ಸಲುವಾಗಿ ಹೋರಾಡ್ತೀನಿ ಅಂತಂದಾವ ನೀನು, ICS ಪರೀಕ್ಷಾ ಮುಗಿಸಿ ಗುಲಾಮನಾಗವ ಏನೇನು ಅಂತ ಅನ್ನುವಂಥ ಕೇಳಿದ ಮಾತು ತಲೆ ಒಳಗೆ ಯಾವಾಗಲೂ ಅವರಿಗೆ ತಿರುಗ್ತಿರ್ತದೆ. ICS-ಗೆ ಮನಸ್ಸು ಕೊಟ್ಟು ಓದ್ತಾರೆ, 4ನೇ ರ್ಯಾಂಕ್ ಬರ್ತದೆ, ಇಂಗ್ಲೀಷಿನ ಪ್ರೆಸಿ ಒಳಗನಕ ಇವ್ರದ್ದು ಅದ್ಭುತವಾದಂಥ ಸಾಧನೆ ಅಂತ ತಿಳ್ಕೊಂಡು ರೆಕಾರ್ಡ್ ಆಗ್ತದೆ. ಅಂಥದ್ದು ಅಂತಿಮವಾದಂಥ ಪರೀಕ್ಷೆಯ ಸಂದರ್ಭ ಬಂದಾಗ ನಾನು ಈ ಗುಲಾಮಗಿರಿಯ ಇಂಗ್ಲೆಂಡಿನ ಇಂಡಿಯನ್ ಸಿವಿಲ್ ಸರ್ವಿಸ್ ನನಗೆ ಬೇಡ ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ತಾರೆ. ಇದರಿಂದ ಅವರ ತಂದೆಗೆ ತಾಯಿಗೆ ಮತ್ತು ಅವರ ಅಣ್ಣತಮ್ಮಂದರಿಗೆ ಸಾಕಷ್ಟು ಒಂಥರ ಮನಸ್ಸಿಗೆ ಕ್ಲೇಶ ಉಂಟಾಗ್ತದೆ. ಆದರೆ ದೇಶದ ಸಲುವಾಗಿ ಈ ನಿರ್ಣಯವನ್ನು ತೆಗೆದುಕೊಂಡು ಸುಭಾಷ್ ಚಂದ್ರ ಬೋಸರು ಭಾರತಕ್ಕೆ ತಿರುಗಿ ಬಂದುಬಿಡ್ತಾರೆ. ತಿರುಗಿ ಬಂದು ಸ್ವಾತಂತ್ರ್ಯದ ಹೋರಾಟದ ಕಡೆಗೇ ಇವರ ಗಮನ ಇರೋದರಿಂದ ಇವರು ಬಂದು ಕೂಡಲೇ ತಿರುಗಿ ಮಹಾತ್ಮ ಗಾಂಧಿಯವ್ರನ್ನ ಭೇಟಿ ಆಗ್ತಾರೆ. ಇಂಗ್ಲೆಂಡಿಂದ ಬಂದು ಕೂಡಲೇ ಮಹಾತ್ಮ ಗಾಂಧಿನ ಭೇಟಿ ಆಗ್ತಾರೆ. ಮುಂಬೈದೊಳಗೆ ಮಹಾತ್ಮ ಗಾಂಧಿನ ಭೇಟಿಯಾಗಿ ಮಹಾತ್ಮ ಗಾಂಧಿಯ ವಿಚಾರಗಳೊಂದಿಗೆ
ಮಹಾತ್ಮ ಗಾಂಧಿಯ ಉದ್ದೇಶ ಭಾರತದ ಸ್ವಾತಂತ್ರ್ಯ ಆಗಿರುವುದರಿಂದ ಮತ್ತು ಮಹಾತ್ಮ ಗಾಂಧಿ ತಮ್ಮ ಸರ್ವಸ್ವವನ್ನು ಸ್ವಾತಂತ್ರ್ಯದ ಚಳವಳಿಗಾಗಿ ಮುಡುಪಾಗಿಟ್ಟಿರುವುದರಿಂದ ಸುಭಾಷ್ ಚಂದ್ರ ಬೋಸರಲ್ಲಿ ಮಹಾತ್ಮ ಗಾಂಧಿಯವರ ಬಗ್ಗೆ ಒಂದು ಗೌರವದ ಭಾವನೆ ಹುಟ್ಟುತ್ತದೆ. ಅವರು ಸಂಪೂರ್ಣವಾಗಿ ಮಹಾತ್ಮ ಗಾಂಧಿಯವರಿಗೆ ಶರಣಾಗ್ತಾರೆ, ಶರಣಾಗಿ ಕಾಂಗ್ರೆಸ್ಸಿನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ. ಕಾಂಗ್ರೆಸ್ಸಿನ ಎರಡು ಕಣ್ಣು ಅಂತ ತಿಳ್ಕೊಂಡಂದ್ರೆ ಆಗಿನ ಕಾಲಕ್ಕೆ ಜವಾಹರಲಾಲ್ ನೆಹರು ಮತ್ತು ಯುವ ಕಾಂಗ್ರೆಸ್ಸಿನ ಜವಾಹರಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಇವರಿಬ್ಬರು ಕೂಡ ಯುವ ಕಾಂಗ್ರೆಸ್ಸನ್ನು ಸಂಘಟಿಸ್ತಾರೆ, ಬಂಗಾಳ ಕಾಂಗ್ರೆಸ್ಸಿನ ಇದನ್ನು ಸಂಘಟನೆಯನ್ನು ಮಾಡ್ತಾರೆ. ಇದೇ ರೀತಿ 10-11 ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದನ್ನು ನಾವು ಕಾಣ್ತೀವಿ. ಮತ್ತು ಕಾಂಗ್ರೆಸ್ಸಿನಲ್ಲಿ ಬದಲಾವಣೆ ಆಗಬೇಕು, ಆಲ್ ಇಂಡಿಯಾ ಕಾಂಗ್ರೆಸ್ಸಿನ ಬದಲಾವಣೆ ಆಗಬೇಕು ಮತ್ತು ಕಾಂಗ್ರೆಸ್ಸಿನ ನೀತಿ ನಿಯಮಗಳೇನವ ಅದರಲ್ಲಿ ಅಹಿಂಸೆಯೊಂದೇ ಮೂಲ ಆಗಬಾರದು ಅನ್ನುವಂಥದ್ದು ಇವರ ಇದಿರ್ತದೆ. ಆದ್ದರಿಂದ ಇವರು ಹಿಂದಗಡೆ ಬೊಂಬೆ ಗಾಂಧಿ ಇವರಿಗೆ ನೀ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗುವಂತ ತಿಳ್ಕೊಂಡಿದ್ದಾಗ ಹರಿಪುರ್ ಕಾಂಗ್ರೆಸ್ನೊಳಗೆ ಇವರು ಆಯ್ಕೆಯಾಗ್ತಾರೆ. ಬಹುಮತದಿಂದ ಆಯ್ಕೆಯಾಗಿ ಹರಿಪುರ ಕಾಂಗ್ರೆಸ್ಸಿನ ಒಂದು ವರ್ಷದ ಕಾಲ ಅವರು ಇಡೀ ಕಾಂಗ್ರೆಸ್ಸಿನ ತಮ್ಮ ಕಾಲಕೀರ್ತಿ ಒಳಗೆ ಏನೇನನ್ನು ಕಾಂಗ್ರೆಸ್ ಮಾಡಬಹುದು ಅಂತ ಅನ್ನೋ ಬಗ್ಗೆ ಬಹಳ ಮಹತ್ವಪೂರ್ಣವಾದಂಥ ಕೆಲವೊಂದು ಸಂಗತಿಗಳು ಅವರು ಕಾಂಗ್ರೆಸ್ನೊಳಗೆ ಅಲ್ಪಸಂಖ್ಯಾತರಿಗಾಗಿ ಕಾಂಗ್ರೆಸ್ ಏನೇನು ಮಾಡ್ಬೋದು, ಭಾರತಕ್ಕೆ ಭಾಷೆ ಬೇಕು ಆದ್ದರಿಂದ ರೋಮನ್ ಲಿಪಿಯುಳ್ಳಂಥ ಭಾಷೆಯನ್ನು ಹೊಂದಬೇಕು ಮತ್ತು ಆಗಿನ ಕಾಲಕ್ಕೆ ಕ್ರಾಂತಿಕಾರಿಯಾದಂಥ ವಿಚಾರದ ಜನಸಂಖ್ಯೆಯ ವಿಚಾರದ ಬಗ್ಗೆಯೂ ಕೂಡ ಕಾಂಗ್ರೆಸ್ಸಿನ ಅಧ್ಯಕ್ಷೆಯ ಸ್ಥಾನದಿಂದ ಮಾತಾಡ್ತಾ ಸಮಾಜವಾದಿ ಪ್ರಗತಿಪರ ವಿಚಾರಗಳ ಬಗ್ಗೆ ಮತ್ತು ರಾಷ್ಟ್ರೀಯ ನೇತಾರರು ನೌಕರಶಾಹಿಯ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಬೇಕು ಅನ್ನುವಂತಹ ಮಾತುಗಳೊಂದಿಗೆ ಇವರು ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಕಾಂಗ್ರೆಸ್ಸಿಗಾಗಿ ರೂಪಿಸಿದ್ದನ್ನು ನಾವು ಕಾಣ್ತೀವಿ. ಸಂಘಟನೆ, ಕಿಸಾನ್ ಸಭಾ, ಟ್ರೇಡ್ ಯೂನಿಯನ್ನು ಕಾಂಗ್ರೆಸ್ಸಿನ ಇವರ ಒಂದು ವರ್ಷದ ಕಾಲಾವಧಿ ಅಂತ ತಿಳ್ಕೊಂಡಂತಂದ್ರೆ ಅದೊಂದು ಸುವರ್ಣ ಯುಗ ಅಂತ ಅನಿಸ್ಕೊಂಬುವಷ್ಟು ಕಾಂಗ್ರೆಸ್ನೊಳಗೆ ಬದಲಾವಣೆಯನ್ನು ನಾವು ಕಾಣ್ತೀವಿ. ಆದರೆ ಈ ಬದಲಾವಣೆ ಕಾಂಗ್ರೆಸ್ನೊಳಗಿನ ಕೆಲವು ಜನರಿಗೆ ಸರಿ ಬರುವುದಿಲ್ಲ. ಆಚಾರ್ಯ ಕೃಪ್ಲಾನಿ, ರಾಜಾಜಿ ಅವರ ವಿರೋಧ ಇರ್ತದೆ. ಅವರು ನೇರವಾಗಿ ಮಹಾತ್ಮ ಗಾಂಧಿ ತನಕ ಈ ವಿಷಯವನ್ನು ಮುಟ್ಟಿಸ್ತಾರೆ. ಮುಖ್ಯವಾಗಿ ಇರೋ ಡಿಫರೆನ್ಸು ಅಂತ ತಿಳ್ಕೊಂಡಂತಂದರೆ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿರುವ ಕಾಂಗ್ರೆಸ್ಸಿನಲ್ಲಿ ಅಹಿಂಸೆ ಮುಖ್ಯವಾಗಿದ್ದರೆ ಅಹಿಂಸೆಯಿಂದ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗುವುದು ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಸಿಗಬೇಕಾದ್ರೆ ಯಾವ ಇಕ್ಕಟ್ಟಿನ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವನ್ನು ನಾವು ಹಿಡಿಬೇಕು ಆ ಸಂದರ್ಭಗಳನ್ನು ನಾವು ಬಳಸಿಕೊಳ್ಬೇಕು. ಜಾಗತಿಕ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಇರದೇ ಇದ್ದರೂ ಕೂಡ ಕಾಂಗ್ರೆಸ್ಸು ತನ್ನದೇ ಆದಂಥ ಅಂತಾರಾಷ್ಟ್ರೀಯ ಧೋರಣೆಯನ್ನು ಹೊಂದುವ ಪ್ರಯತ್ನವನ್ನು ಮಾಡಬೇಕು ಮತ್ತು ಜರ್ಮನಿ, ಜಪಾನ್ ಈ ದೇಶಗಳಿಗೆ ಸಂಬಂಧವನ್ನು ಅವರ ಸಹಾಯವನ್ನು ಪಡೆದುಕೊಂಡು ಮಹಾಯುದ್ಧಗಳ ಕಾಲದಲ್ಲಿಯೂ ಕೂಡ ಬ್ರಿಟಿಷನ್ನು ಪೇಚಿಗೆ ಸಿಲುಕಿಸಬೇಕು ಅನ್ನುವಂಥದ್ದು ಇವರ ಮೂಲವಾದಂಥ ನೀತಿಯಾಗಿರ್ತದೆ. ಮತ್ತು ಕ್ರಾಂತಿಕಾರಿ ಧೋರಣೆ ಇಲ್ಲದೆ, ಕ್ಷಾತ್ರ ರಾಷ್ಟ್ರೀಯತ್ವವಿಲ್ಲದೆ ನಾವು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇವರ ನಿರ್ಧಾರಿತವಾದಂಥ ಅಭಿಪ್ರಾಯವಾಗಿರ್ತದೆ. ಮತ್ತು ಇವರ ಎಲ್ಲ ಯೋಜನೆಗಳು ಕೂಡ ಅದೇ ರೀತಿ ಅವರು ಹಾಕಿಕೊಂಡಂಥ ಯೋಜನೆಗಳಾಗಿರ್ತವೆ. ಇವರಿಗೆ ಕ್ರಾಂತಿಕಾರಿಗಳ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯವೂ ಇರ್ತದೆ. ಮತ್ತು ಇವರು ಕೂಡ ಸ್ವಭಾವತಃ ಕ್ರಾಂತಿಕಾರಿ ವ್ಯಕ್ತಿಯೇ ಇರ್ತಾರೆ. ಹರಿಪುರ ಕಾಂಗ್ರೆಸ್ ಆದಮೇಲೆ ಮತ್ತೆ ಎರಡನೇ ಅವಧಿಗೆ ತ್ರಿಪುರ ಕಾಂಗ್ರೆಸ್ದೊಳಗೆ ಇವರು ಮತ್ತೊಂದು ಸಲ ಕಾಂಟೆಸ್ಟ್ ಮಾಡ್ತಾರೆ, ಕಾಂಗ್ರೆಸ್ಸಿನ ಅಧ್ಯಕ್ಷಿಗೆ ಗೆದ್ದು ಬರ್ತಾರೆ. ಆದರೆ ಇದು ಮಹಾತ್ಮ ಗಾಂಧಿಯವರ ಮನಸ್ಸಿಗೆ ಬರುವುದಿಲ್ಲ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಇವ್ರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಅವರಲ್ಲಿಂದ ಬಿಡಬೇಕಾಗ್ತದೆ. ಈ ಬಿಟ್ಟದ್ದನೇ ಮುಂದೆ
ಅವರು ಭಾರತವನ್ನು ಕೂಡ ಬಿಟ್ಟು ಹೋಗಬೇಕಾದಂಥ ಸಂದರ್ಭ ಒದಗಿ ಬರುತ್ತದೆ. ಅವರು ಇಡೀ ಭಾರತದ ಸ್ವಾತಂತ್ರ್ಯಕ್ಕಾಗಿ ಎರಡನೇ ಜಾಗತಿಕ ಯುದ್ಧ ಪ್ರಾರಂಭ ಆದಾಗ ಆ ಎರಡನೇ ಜಾಗತಿಕ ಯುದ್ಧದ ಜರ್ಮನಿಯ ನೇತೃತ್ವದ ರಾಷ್ಟ್ರಗಳ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸಹಾಯವನ್ನು ಪಡೀಬೇಕು ಅನ್ನುವ ದೃಷ್ಟಿಯಿಂದ ಅವರು ಜರ್ಮನಿಗೆ ಹೋಗಿ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಜೋಡಿ ಆ ಸಮಾಲೋಚನೆಯನ್ನು ಮಾಡ್ತಾರೆ. ಮುಂದೆ ಜಪಾನಿನ ಜೊತೆಗೆ ಸಂಬಂಧವನ್ನು ಬೆಳೆಸ್ತಾರೆ. ಯಾವಾಗ ಹಿಟ್ಲರ್ ಒಂದು ಕೇವಲ ಬಾಯಿ ಮಾತಿನ ಬೆಂಬಲ ಅಂತ ಅನಿಸ್ತದೆ, ಅದನ್ನು ಬಿಟ್ಟು ಜಪಾನಿನ ಇದರೊಳಗೆ ಬರ್ತಾರೆ. ಆ ಜಪಾನಿಗೆ ಹೋಗಿ ಜಪಾನಿನ ಅರಸನ ಜೊತೆಗೆ ಮಾತುಕತೆಗಳನ್ನು ನಡೆಸಿ ಅವರು ಅಜಾದ್ ಹಿಂದ್ ಸೇನೆಯ ಸಲುವಾಗಿ ಆಜಾದ್ ಹಿಂದ್ ಸೇನೆಯನ್ನು ಕಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಅಲ್ಲೇ ಜಪಾನಿನ ಗೆಲುವಿನೊಳಗೆ ಏನು ಸೈನಿಕರು ಭಾರತೀಯ ಸೈನಿಕರು ಭಾರತೀಯ ಬ್ರಿಟಿಷ್ ಸೈನಿಕರು ಬ್ರಿಟಿಷ್ ಸೈನ್ಯದೊಳಗಿರುವಂಥ ಭಾರತೀಯ ಸೈನಿಕರನ್ನು ಜಪಾನಿನ ಆಡಳಿತಕ್ಕೆ ಒಳಪಟ್ಟಿರ್ತಾರೆ. ಆ ಎಲ್ಲ ಸೈನಿಕರನ್ನ ಕೂಡಿಸಿಕೊಂಡು ಅವರು ಯುದ್ಧ ಕೈದಿಗಳು ಅಂತ ಸಿಕ್ಕಿರ್ತಾರೆ ಬ್ರಿಟನ್ನಿನ ಸೈನಿಕರು ಭಾರತೀಯರು ಜಪಾನಿಗೆ ಯುದ್ಧ ಕೈದಿಗಳು ಅಂತ ಸಿಕ್ಕಿರ್ತಾರೆ. ಆ 3,000 ಯುದ್ಧ ಕೈದಿಗಳನ್ನು ಇಟ್ಟುಕೊಂಡು ಅವರು ಒಂದು ಆಜಾದಿಯಿಂದ ಸೇನೆ ಅಂತ ತಿಳ್ಕೊಂಡು ಕಟ್ತಾರೆ. ಆಜಾದಿಯಿಂದ ಸೇನೆ ಭಾರತ ಸ್ವತಂತ್ರ ರಾಷ್ಟ್ರ ಅಂತ ಸಾರ್ತದೆ. ಆ ಸ್ವತಂತ್ರ ರಾಷ್ಟ್ರ ಮತ್ತು ಅದಕ್ಕೆ ತನ್ನದೇ ಆದಂಥ ಒಂದು ಪ್ರದೇಶ ಆದ ಅಂತ ತಿಳ್ಕೊಂಡು ಅಂದಮಾನ್ ನಿಕೋಬಾರ್ ಪ್ರದೇಶಗಳನ್ನು ಕೂಡ ಭಾರತದ ನೆಲೆ ಅಂತ ತಿಳ್ಕೊಂಡು ಮಾಡಿ ಭಾರತದ ನೆಲೆಗಳೇ ಆಗಿರ್ತಾವೆ. ಆದರೆ ಆಜಾದಿಯಿಂದ ಸೇನೆಯ ನೆಲೆ ಅಂತ ತಿಳ್ಕೊಂಡು ತಗೊಂಡು ಯುದ್ಧದೊಳಗನೆ ನೇರವಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಜಾದಿಯಿಂದ ಸೇನೆಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಿಂಗ್ ಅಂತ ತಿಳ್ಕೊಂಡು ಒಂದು ಮೇಳ ಎಂದು ಕ್ಯಾಪ್ಟನ್ ಲಕ್ಷ್ಮೀ ಅವರ ನೇತೃತ್ವದೊಳಗೆ ಬರ್ತದೆ. ಈ ರೀತಿ ಸುಭಾಷ್ ಚಂದ್ರ ಬೋಸರು ನಿರಂತರವಾಗಿ ಭಾರತದ ಸ್ವಾತಂತ್ರ್ಯದ ಸಲುವಾಗಿ ಸಶಸ್ತ್ರ ಪಡೆಗಳನ್ನು ಕಟ್ಟಿ ಹೋರಾಟವನ್ನು ಮಾಡಿ ಭಾರತೀಯ ಸ್ವಾತಂತ್ರ್ಯ ಬೇಗ ದೊರಕುವಂತೆ, ಸ್ವಾತಂತ್ರ್ಯ ದೊರಕಿದ ಕಾಲದೊಳಗೆ ಅವರು ಇಲ್ಲ, ಆದರೆ ಬೇಗ ದೊರಕುವಂತೆ ಪ್ರಯತ್ನ ಮಾಡಿದಂಥ ಒಬ್ಬ ಪ್ರಮುಖ ನೇತಾರ ಸುಭಾಷ್ ಚಂದ್ರ ಬೋಸ್. ಇವತ್ತು ಯಾರನ್ನ ಮರೆತರೂ ಕೂಡ ಮಹಾತ್ಮ ಗಾಂಧಿಯ ಜೊತೆಗೆ ಸರಿಸಮವಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮತ್ತೊಬ್ಬ ಸಶಸ್ತ್ರ ನಾಯಕ ಅಂತನ್ನುವಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಜರ್ಮನಿಗೆ ಹೋಗ್ತಾರೆ, ಆಕ್ಸಿಸ್ ಪವರ್ಸ್ ಜೋಡಿ ಕೈ ಕೂಡಿಸ್ತಾರೆ 1943. ಆಮೇಲೆ ಸುಮಾತ್ರಾಕ್ಕೆ ಬರ್ತಾರೆ, ಸುಮಾತ್ರಾಕ್ಕೆ ಬಂದು ಸೈನ್ಯವನ್ನು ಕಟ್ತಾರೆ ಮಲಯದೊಳಗೆ. ಈ ಸಿಂಗಾಪುರದ ಬ್ಯಾಟಲ್ನೊಳಗೆ ಯಾವಾಗ ಸಿಂಗಾಪುರ ಬ್ರಿಟಿಷರ ಕೈವಶ ಆಗ್ತದೆ ಆಗ ಅಲ್ಲಿಂದ ಬಿಡಬೇಕಾಗ್ತದೆ. ಅಲ್ಲಿಂದ ಮಲಯಾ ದ್ವೀಪಕ್ಕೆ ಬರ್ತಾರೆ, ಮಲಯಾ ದ್ವೀಪದಿಂದ ಮಂಚೂರಿಯಾಗಿ ಬರ್ತಾರೆ. ಈ ರೀತಿ ಅವರು ಪ್ರವಾಸದೊಳಗಿದ್ದಾಗನೇ ಅವರದೊಂದು ವಿಮಾನದ ಅಪಘಾತ ಆಗಿ ಅಲ್ಲೇ ಅವರು ಸುಟ್ಟ ಗಾಯಗಳಿಂದ ಅವರು ನಿಧನವನ್ನು ಹೊಂದ್ತಾರೆ. ಈ ರೀತಿ ಒಬ್ಬ ನೇತಾರನ ಮತ್ತು ಅತ್ಯಂತ ತೀಕ್ಷ್ಣ ಬೌದ್ಧಿಕವಾದಂಥ ಮಟ್ಟವನ್ನು ಹೊಂದಿದಂಥ ಭಾರತೀಯ ನೇತಾರ ಕಾಂಗ್ರೆಸ್ಸಿನವರ ಜೊತೆಗೆ ಹೊಂದಾಣಿಕೆ ಆಗದೇ ಇದ್ದರೂ ಕೂಡ ಕಾಂಗ್ರೆಸ್ಸಿನ ಎಷ್ಟೋ ಆಶಯಗಳನ್ನು ತನ್ನ ಆತ್ಮಸಾತ್ ಮಾಡಿಕೊಂಡಂಥ ಒಬ್ಬ ಧೀರ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸರ ಎಲ್ಲ ತತ್ವಜ್ಞಾನಕ್ಕೂ ಮೂಲವಾಗಿ ವಿವೇಕಾನಂದರ ವಿಚಾರಗಳು, ಅವರ ಎಲ್ಲ ವೈಚಾರಿಕ ನೆಲೆಯಲ್ಲಿಯೂ ಕೂಡ ನಾವು ವಿವೇಕಾನಂದರ ವಿಚಾರಗಳನ್ನು ಕಾಣ್ತೇವೆ. ಅವರು ಭಾರತದ ಯುವ ಜನಾಂಗಕ್ಕೆ ಆದರ್ಶಪ್ರಾಯರಾಗಿ ಮತ್ತು ಭಾರತೀಯ ಪ್ರಗತಿ ಅಂತಾರಾಷ್ಟ್ರೀಯ ರಂಗದಲ್ಲಿ ಭಾರತದ ಧುರಿಣತ್ವಕ್ಕಾಗಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಸುಭಾಷ್ ಚಂದ್ರ ಬೋಸರ ನೆರಳು ನಮ್ಮ ಮೇಲೆ, ನಮ್ಮ ಯುವ ಜನಾಂಗದ ಮೇಲೆ, ನಮ್ಮ ಸರ್ಕಾರದ ಮೇಲೆ ಇರ್ತದೆ. ಇತ್ತೀಚೆಗೆ ನಮ್ಮ ಸರ್ಕಾರ ನಾಳೆ ದಿಲ್ಲಿ ಒಳಗೆ
ಅವರದೊಂದು ಪ್ರತಿಮೆಯನ್ನು ಕೂಡ ಅನಾವರಣ ಮಾಡಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದರೆ ನಿಜವಾದಂಥ ಸ್ತುತ್ಯಾರ್ಹವಾದಂಥ ಸಂಗತಿ. ಇವರ ವಿಷಯದಲ್ಲಿ ಅನುಕ್ರಮವಾಗಿ ಜೀವನ ವಿವರಣೆಯನ್ನು ಮತ್ತು ಹಂತ ಹಂತವಾಗಿ ಅವರು ಎಲ್ಲೆಲ್ಲಿ ಹೋಗಿ ಯಾವ ರೀತಿಯಾದಂಥ ಸೈನ್ಯ ಯುದ್ಧದೊಳಗೆ ಭಾಗವಹಿಸಿದರು ಅಂತನ್ನುವಂಥದ್ದು ಹೇಳಬೇಕಾದ್ರೆ 10 ನಿಮಿಷಗಳ ಕಾಲಾವಧಿ ಸಾಧ್ಯ ಇಲ್ಲ. ಆದ್ದರಿಂದ ಮಿತ್ರರೇ, ಮತ್ತೊಮ್ಮೆ ವಿವರವಾದಂಥ ಚಾರಿತ್ರಿಕ ಘಟನೆಗಳೊಂದಿಗೆ ತಮ್ಮೊಂದಿಗೆ ಮತ್ತೊಮ್ಮೆ ಸಂಭಾಷಣೆಯನ್ನು ಮಾಡ್ತೇನೆ. ಇವತ್ತಿನ ಈ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲಾದರೂ ತಪ್ಪು ಉಳಿದಿದ್ದರೆ ಅದು ನನ್ನ ತಪ್ಪುಗಳೇ ವಿನಃ ಚಾರಿತ್ರಿಕ ಅಂಶಗಳ ತಪ್ಪಲ್ಲ ಎನ್ನುವುದನ್ನು ಮತ್ತೊಮ್ಮೆ ಹೇಳಿ ನಾನು ತಮ್ಮಿಂದ ವಿರಾಮವನ್ನು ಕೊಡ್ತೇನೆ.